Hi, I'm Kaviraj from scoringtarget.com. In today's session, we are going to learn Supplementary Reading 1 Aruna Asaf Ali Questions and Answers for 9th Standard Students presented by Kaviraj Rigge. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತನೇ ತರಗತಿಯ ಸ್ವಾಗತ ಬಯಸ್ತಾ ಇವತ್ತನೇ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅರುಣ ಅಸಫಲಿ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ನ ಒಂದೇ ಪಾಠವನ್ನು ಈ ಪಾಠದಲ್ಲಿ ಬರೆದಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಜೊತೆಗೆ ಒಂಬತ್ತನೇ ತರಗತಿಯ ಎಲ್ಲ ಪಾಠಗಳು ಮತ್ತು ಪದ್ಯಗಳ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಆ ಎಲೆಗಳನ್ನು ವಿಡಿಯೋಗಳನ್ನು ಕೂಡ ನೀವು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಯು ಕ್ಯಾನ್ ವಾಚ್ ಲೈಟ್ ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಕ್ವೆಶನ್ ಮೇನ್ ಕ್ವೆಶನ್ ನಂಬರ್ ಒನ್ ಇಂದ ಪ್ರಶ್ನೆಗಳನ್ನು ನೋಡೋಣ ಆನ್ಸರ್ ದಿ ಫಾಲೋಯಿಂಗ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಈಚ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ವಾಟ್ ಕೈಂಡ್ ಆಫ್ ಅಟ್ಮಾಸ್ಪಿಯರ್ ಎಕ್ಸಿಸ್ಟೆಡ್ ಇನ್ ದಿ ಕಂಟ್ರಿ ವೆನ್ ಅರುಣ ಎಂಟರ್ಡ್ ಪಾಲಿಟಿಕ್ಸ್ ನೋಡೋಣ ವರ್ಡ್ ಮೀನಿಂಗ್ ನೋಡೋಣ ಮೊದಲನೇದಾಗಿ ಅಟ್ಮಾಸ್ಪಿಯರ್ ಅಂದರೆ ವಾತಾವರಣ ಎಕ್ಸಿಸ್ಟೆಸ್ಟ್ ಎಕ್ಸಿಸ್ಟೆಡ್ ಅಂದರೆ ಇರೋದು ಪಾಲಿಟಿಕ್ಸ್ ಅಂದರೆ ರಾಜಕೀಯ ಅಥವಾ ರಾಜಕಾರಣ ಸೊ ಅರುಣ ಅಸಫಲಿ ರಾಜಕೀಯಕ್ಕೆ ಬಂದಾಗ ಅವಾಗಿನ ವಾತಾವರಣ ಹೇಗಿತ್ತು ಅಂತ ಒಂದು ಪ್ರಶ್ನೆ ಇದೆ ಸೊ ಆನ್ಸರ್ ನೋಡೋಣ ಅರುಣ ಆ್ಯಂಡ್ ಎಂಟರ್ಡ್ ಇಂಟು ಪಾಲಿಟಿಕ್ಸ್ ಎಟ್ ದಿ ಟೈಮ್ ವೆನ್ ದ ಫ್ರೀಡಮ್ ಸ್ಟ್ರಗಲ್ಸ್ ವಾಸ್ ರೇಜಿಂಗ್ ಇಲ್ಲಿ ರೇಜಿಂಗ್ ಅಂದ್ರೇನು ಅಬ್ಬರ ಜಾಸ್ತಿ ಆಗೋದು ಅಂತ ಅಂದರೆ ಅರುಣ ಅವರು ರಾಜಕೀಯಕ್ಕೆ ಬಂದಾಗ ಅವಾಗ ಸ್ವಾತಂತ್ರ್ಯ ಹೋರಾಟ ತುಂಬ ಅಬ್ಬರವಾಗಿತ್ತು ಸ್ವಾತಂತ್ರ್ಯ ಹೋರಾಟ ತುಂಬ ಉನ್ನತ ಮಟ್ಟದಲ್ಲಿ ನಡೀತಾ ಇತ್ತು ಆ್ಯಂಡ್ ಯೂತ್ ವೇರ್ ಲೈಂಗ್ ಡೌನ್ ಫಾರ್ ದಿಯರ್ ಕಂಟ್ರಿ ಲಾಯಿಂಗ್ ಡೌನ್ ಅಂದರೆ ಪ್ರಾಣವನ್ನು ಅರ್ಪಣೆ ಮಾಡೋದು ಅಂತ ಅರ್ಥ ಕೊಡುತ್ತೆ ತರುಣರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾಯಿದ್ರು ಅಂಥ ಒಂದು ಒಂದು ಅಬ್ಬರದ ಪರಿಸ್ಥಿತಿಯಲ್ಲಿ ಅರುಣ ಅವರು ರಾಜಕೀಯಕ್ಕೆ ಬರ್ತಾರೆ ಕ್ವೆಶನ್ ಟು ವೈ ವಾಸ್ ಸಿ ಟರ್ಮ್ಡ್ ಅ ನಾನ್ ಕನ್ಫಾರ್ಮಿಸ್ಟ್ ನಾನ್ ಕನ್ಫಾರ್ಮಿಸ್ಟ್ ಅಂದರೆ ಸಂಪ್ರದಾಯಸ್ಥರು ಟರ್ಮ್ಡ್ ಅಂದರೆ ಕರೆಯೋದು ಅಂತ ಅರ್ಥ ಆಗುತ್ತೆ ಇಲ್ಲಿ ಅಂದರೆ ಅರುಣ ಅಸಫಲ ಅವರನ್ನು ಅಸಂಪ್ರದಾಯಸ್ಥರು ಅಂತ ಯಾಕೆ ಕರಿತಾ ಇದ್ದರು ಅರುಣ ಅಸಫಲರನ್ನ ನಾನ್ ಕನ್ಫರ್ಮಿಸ್ಟ್ ಅಂತ ಯಾಕೆ ಕರಿತಾ ಇದ್ರು ಅಂತ ಪ್ರಶ್ನೆ ಆನ್ಸರ್ ಅರುಣ ಬೋಕ್ ಬ್ರೋಕ್ ಕನ್ವೆನ್ಷನ್ ಆಟ್ ದಿ ಏಜ್ ಆಫ್ ನೈನ್ಟೀನ್ ಕನ್ವೆನ್ಷನ್ ಅಂದರೆ ಸಂಪ್ರದಾಯ ಅರುಣ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮ ಒಂದು ಸಂಪ್ರದಾಯವನ್ನು ಮುರಿತಾರೆ ಸಿ ಮ್ಯಾರಿಡ್ ಅಸಫ್ ಅಲಿ ಹೋ ವಾಸ್ ಟ್ವೆಂಟಿ ಇಯರ್ಸ್ ಸೀನಿಯರ್ ಟು ಹರ್ ಸೊ ಅರುಣ ಅಸಫ್ ಅಲಿ ತನ್ನ ಒಂದು ಸಂಪ್ರದಾಯವನ್ನು ಮೀರಿ ಅಸಫ್ ಅಲಿಯವರಿಗೆ ಮದುವೆ ಆಗ್ತಾಳೆ ಅಸಫ್ ಅಲಿಯವರು ಅರುಣನಿಗಿಂತ ಇಪ್ಪತ್ತು ವರ್ಷ ದೊಡ್ಡವರಿರ್ತಾರೆ ಸೊ ಸಿ ಟರ್ಮ್ಡ್ ಅನ್ ಕನ್ಫರ್ಮಿಸ್ಟ್ ಅದಕ್ಕಾಗಿ ಅವರನ್ನು ಅ ಅಂತ ಕರೀತಾರೆ ಅಂದರೆ ತಮ್ಮ ಹಿಂದೂ ಬೆಂಗಾಲಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಕೂಡ ಒಬ್ಬ ಮುಸ್ಲಿಮ್ ವ್ಯಕ್ತಿಯನ್ನು ಮದುವೆಯಾಗಿ ತಮ್ಮ ಸಂಪ್ರದಾಯವನ್ನು ಮೀರಿ ಮದುವೆಯಾಗುದೇ ಅವಳಿಗೆ ಅವರಿಗೆ ಅವರನ್ನು ಅಂತ ಕರಿಕೆ ಒಂದು ಕಾರಣ ಆಗುತ್ತೆ ಓಕೆ ಥರ್ಡ್ ಕ್ವೆಶನ್ ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಅರುಣಾಸ್ ಪಬ್ಲಿಕ್ ಅಡ್ರೆಸ್ ಡ್ಯೂರಿಂಗ್ ದಿ ಸಾಲ್ಟ್ ಸತ್ಯಾಗ್ರಹ ಇಂಪ್ಯಾಕ್ಟ್ ಅಂದ್ರೇನು ಪ್ರಭಾವ ಪಬ್ಲಿಕ್ ಅಡ್ರೆಸ್ ಅಂದರೆ ಸಾರ್ವಜನಿಕ ಭಾಷಣ ಸಾಲ್ಟ್ ಸತ್ಯಾಗ್ರಹ ಅಂದರೆ ಉಪ್ಪಿನ ಸತ್ಯಾಗ್ರಹ ಅಂದರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಅರುಣಾ ಅಸಫ್ ಅಲಿಯವರು ಮಾಡಿದ ಭಾಷಣ ಯಾವ ಥರ ಪ್ರಭಾವವನ್ನು ಬೀರ್ತು ಅಂತ ಓಕೆ ಅನ್ಸರ್ ವೆನ್ ಅರುಣ ಅಡ್ರೆಸ್ ಪಬ್ಲಿಕ್ ದ ಸಿ ಅರೆಸ್ಟೆಡ್ ಫಾರ್ ಒನ್ ಇಯರ್ ಅರುಣಾ ಅಸಫ್ ಅಲಿ ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಸಾರ್ವಜನಿಕವನ್ನು ಭಾಷಣ ಮಾಡಿದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಒಂದು ವರ್ಷ ಜೈಲು ಶಿಕ್ಷಣ ವಿಧಿಸುತ್ತೆ ವೆನ್ ಮೋಸ್ಟ್ ಆಫ್ ದ ಪ್ರಿಸ್ನರ್ಸ್ ವೇರ್ ರಿಲೀಸ್ಡ್ ಬಟ್ ಸಿ ವಾಸ್ ನಾಟ್ ರಿಲೀಸ್ಡ್ ರಿಲೀಸ್ ಅಂದ್ರೇನು ಬಿಡುಗಡೆ ಮಾಡೋದು ಸೊ ಒಂದು ವರ್ಷದ ನಂತರ ಸಾಕಷ್ಟು ಖೈದಿಗಳನ್ನು ಬಿಡುಗಡೆ ಮಾಡ್ತಾರೆ ಆದರೆ ಅರ್ಣ ಅಸಫಲಿಗೆ ಮಾತ್ರ ಬಿಡುಗಡೆ ಮಾಡೋದಿಲ್ಲ ಈ ಥರದ ಪ್ರಭಾವ ಆ ಒಂದು ಸಾಲ್ಟ್ ಸತ್ಯಾಗ್ರಹ ಗ್ರಹದಿಂದ ಆಯಿತು ಅಂತ ನಾವು ಇಲ್ಲಿ ಕಲ್ತ್ಕೋತೀವಿ ಕ್ವೆಶನ್ ನಂಬರ್ ಫೋರ್ ವೈ ಹ್ಯಾಡ್ ದ ಕಮಿಟಿ ಪ್ಲ್ಯಾಂಡ್ ಟು ಹೋಸ್ಟ್ ದ ಟ್ರೈ ಕಲರ್ ಕಮಿಟಿ ಅಂದರೆ ಆ ಒಂದು ಸಮಿತಿ ಹೋಸ್ಟ್ ಅಂದ್ರೇನು ಹಾರಿಸೋದು ಧ್ವಜ ಹಾರಿಸೋದು ಅಂತರ್ಥ ಕಲರ್ ಅಂದರೆ ತ್ರಿವರ್ಣ ತ್ರಿವರ್ಣ ಧ್ವಜವನ್ನು ಹಾರಿಸೋದು ವಾಟ್ ಹ್ಯಾಡ್ ಲೆಡ್ ಟು ಗಾಂಧೀಸ್ ಅರೆಸ್ಟ್ ಬಿಫೋರ್ ದಿ ಹೋಸ್ಟಿಂಗ್ ಆಫ್ ದಿ ಫ್ಲ್ಯಾಗ್ ಫ್ಲ್ಯಾಗ್ ಅಂದರೆ ಧ್ವಜ ಸೊ ಅರುಣಾ ಅಸಫ್ ಅಲಿ ಅವರು ಮೊದಲನೇ ಪ್ರಶ್ನೆ ನೋಡಲಿ ಎರಡು ಪ್ರಶ್ನೆ ಇವೆ ವೈ ಹ್ಯಾಡ್ ದ ಕಮಿಟಿ ಪ್ಲ್ಯಾನ್ ಟು ಹೋಸ್ಟ್ ದ ಟ್ರೈ ಕಲರ್ ಕಮಿಟಿಯವರು ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಂತ ಯಾಕೆ ನಿರ್ಧಾರ ಕೈಗೊಂಡಿದ್ದರು ಮೊದಲನೇ ಪ್ರಶ್ನೆ ಇನ್ನೊಂದು ಪ್ರಶ್ನೆ ವಾಟ್ ಹ್ಯಾಡ್ ಲೆಟ್ ಟು ಗಾಂಧೀಸ್ ಅರೆಸ್ಟ್ ಬಿಫೋರ್ ದಿ ಹೋಸ್ಟಿಂಗ್ ಆಫ್ ದಿ ಫ್ಲ್ಯಾಗ್ ಧ್ವಜ ಧ್ವಜಹಾರಣ ಮಾಡೋಕ್ಕಿಂತ ಮುಂಚೆ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತ ನೋಡಿ ಎರಡು ಪ್ರಶ್ನೆ ಇವೆ ಒಂದು ತ್ರಿವರ್ಣ ಧ್ವಜ ಹಾರಿಸಲು ಕಾರಣ ಮತ್ತು ಗಾಂಧೀಜಿಯವರ ಅರೆಸ್ಟ್ ಮಾಡಲು ಕಾರಣ ಓಕೆ ಇದಕ್ಕೆ ಈ ಪ್ರಶ್ನೆಗೆ ನಾವು ಉತ್ತರ ಯಾವ ಥರ ಬರೀಬೇಕಂದ್ರೆ ಬಾಂಬೆ ಕಾಂಗ್ರೆಸ್ ಸೆಷನ್ ಪಾಸ್ಡ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ ನೈನ್ಟೀನ್ ಫಾರ್ಟಿ ಟು ಬಾಂಬೆ ಕಾಂಗ್ರೆಸ್ ಅಧಿವೇಶನ ಸೆಷನ್ ಅಂದ್ರೇನು ಅಧಿವೇಶನ್ ಪಾಸಡ್ ಅಂದ್ರೇನು ಒಂದು ಕಾಯ್ದೆಯನ್ನು ಜಾರಿಗೆ ತಂದರು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಸೊ ಬಾಂಬೆ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳುವಳಿನ ಪ್ರಾರಂಭ ಮಾಡಬೇಕಂತ ಒಂದು ನಿರ್ಧಾರವನ್ನು ಕೈಗೊಂಡರು ಅದು ಹತ್ತೊಂಬತ್ತು ನೂರ ನಲವತ್ತೆರಡರಂದು ಸೊ ಕಮಿಟಿ ಟು ಹೋಸ್ಟ್ ದ ಟ್ರೈ ಕಲರ್ ಅದಕ್ಕಾಗಿ ಆ ಒಂದು ಕಮಿಟಿಯವರು ಏನು ಮಾಡ್ತಾರೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತ ನಿರ್ಧಾರವನ್ನು ಕೈಗೊತ್ತಾರೆ ಇನ್ನು ಎರಡನೇ ಪ್ರಶ್ನೆ ಏನಂದರೆ ವಾಟ್ ಹ್ಯಾಡ್ ಲೇಟ್ ಟು ಗಾಂಧೀಸ್ ಅರೆಸ್ಟ್ ಬಿಫೋರ್ ದಿ ಹೋಸ್ಟ್ ಆಫ್ ದಿ ಫ್ಲಾಗ್ ಧ್ವಜಾರಣ ಮಾಡೋಕ್ಕಿಂತ ಮುಂಚೆನೇ ಮಹಾತ್ಮ ಗಾಂಧೀಜಿಯವರನ್ನ ಅರೆಸ್ಟ್ ಮಾಡಲು ಕಾರಣ ಏನು ಅಂತ ಬಟ್ ದ ಬ್ರಿಟಿಷ್ ಗಾಟ್ ದಿಸ್ ನ್ಯೂಸ್ ಆ್ಯಂಡ್ ಅರೆಸ್ಟೆಡ್ ಗಾಂಧಿ ಗಾಂಧಿ ಆ್ಯಂಡ್ ಅದರ್ ಟಾಪ್ ಲೀಡರ್ಸ್ ಸೊ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರು ಕ್ವಿಟ್ ಇಂಡಿಯಾ ಮೂಮೆಂಟ್ ಒಂದು ಮಾಡ್ತಾ ಇದ್ದಾರೆ ಅವರು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸೀಕ್ರೆಟ್ ಮಾಹಿತಿ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಅದಕ್ಕಾಗಿ ಏನು ಮಾಡ್ತಾರೆ ಅವರು ಈ ಒಂದು ಪ್ಲ್ಯಾನನ್ನು ಫೇಲ್ ಮಾಡೋ ಸಲುವಾಗಿ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡ್ತಾರೆ ಗಾಂಧೀಜಿಯವರು ಅಷ್ಟೇ ಅಲ್ಲದೆ ಹಲವಾರು ಟಾಪ್ ಲೀಡರ್ಸನ್ನು ಲೀಡರ್ಸ್ ಅಂದರೆ ನಾಯಕರು ಎಲ್ಲ ಇತರ ನಾಯಕರನ್ನು ಕೂಡ ಅವರು ಅರೆಸ್ಟ್ ಮಾಡ್ತಾರೆ ಕ್ವೆಶನ್ ಫೈವ್ ದೆರ್ ಈಸ್ ನೋ ಅರೆಸ್ಟ್ ವಾರೆಂಟ್ ಫಾರ್ ಯು ಮ್ಯಾಮ್ ಮೇಡಮ್ ಹೂ ಎಲ್ಸ್ ವಾಸ್ ದ ವಾರಂಟ್ ಗಿವನ್ ಟು ವಾ ಡಿಡ್ ಅರುಣಾ ಪರ್ಸೂಟ್ ದ ಬ್ರಿಟಿಷ್ ಸರ್ಜನ್ ಟು ಡೂ ಅರೆಸ್ಟ್ ವಾರೆಂಟ್ ಅಂದರೆ ಬಂದದ ಒಂದು ಅಧಿಕಾರ ಮತ್ತೇಲಿ ಯಾವುದು ವರ್ಡ್ ಮೀನಿಂಗ್ ಪರ್ಸ್ಯೂಡ್ ಪರ್ಸ್ಯೂಡ್ ಅಂದ್ರೇನು ಒಲಿಸೋದು ಸರ್ಜೆಂಟ್ ಅಂದರೆ ಅಧಿಕಾರಿ ಬ್ರಿಟಿಷ್ ಸರ್ಜೆಂಟ್ ಅಂದರೆ ಬ್ರಿಟಿಷರ ಅಧಿಕಾರಿ ಓಕೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ದೇರ್ ಇಸ್ ದೇರ್ ಈಸ್ ನೋ ಅರೆಸ್ಟ್ ವಾರೆಂಟ್ ಫಾರ್ ಯು ಮೇಡಮ್ ಮೇಡಮ್ ಅವರೇ ನಿಮಗೆ ಅರೆಸ್ಟ್ ವಾರೆಂಟ್ ಇಲ್ಲ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಕೇವಲ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹೋಮ್ ಎಲ್ಸ್ ವಾಸ್ ದ ಅರೆಸ್ಟ್ ವಾರಂಟ್ ಗಿವನ್ ಟು ಸೊ ಅರುಣ್ ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದರೆ ಯಾರಿಗೆ ಅರೆಸ್ಟ್ ವಾರೆಂಟ್ ಇತ್ತು ಅಂತ ಪ್ರಶ್ನೆ ಇದು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ ವಾ ಡಿಡ್ ಅರುಣ ಪರ್ಶುಡ್ ದ ಬ್ರಿಟಿಷ್ ಸರ್ಜನ್ ಟು ಡೂ ಸೊ ಅರೆಸ್ಟ್ ವಾರೆಂಟ್ ಗೊತ್ತಾದಾಗ ಅರುಣ ಅವರು ಬ್ರಿಟಿಷ್ ಒಬ್ಬ ಅಧಿಕಾರಿಗೆ ಏನನ್ನ ಬೇಡ್ಕೊತಾರೆ ಅಥವಾ ಯಾವುದನ್ನು ಮನಸ್ಸೋಲಿಸ್ತಾರೆ ಯಾವುದ್ರ ಬಗ್ಗೆ ಅಂತ ಪ್ರಶ್ನೆ ಇದೆ ಓಕೆ ಆನ್ಸರ್ ನೋಡೋಣ ಈಗ ದ ಅರೆಸ್ಟ್ ವಾರೆಂಟ್ ವಾಸ್ ಗಿವನ್ ಟು ಅಸಫ್ ಅಲಿ ಸೊ ಅರೆಂಟ್ ಅರೆಸ್ಟ್ ವಾರೆಂಟ್ ಅನ್ನೋದು ಅರುಣ ಅವರಿಗೆ ಇರಲಿಲ್ಲ ಅರುಣ ಅವರ ಆದಂಥ ಅಸಫ್ ಅಲಿಗೆ ಮಾತ್ರ ಇತ್ತು ಮತ್ತು ಬ್ರಿಟಿಷರ ಒಂದು ಅಧಿಕಾರಿಗೆ ಯಾವ ಥರ ಅವರು ಮನವೊಲಿಸಿದ್ರು ಅಂತ ಪ್ರಶ್ನೆ ಇದೆ ಅರುಣ ಪರಶುಡ್ ದ ಬ್ರಿಟಿಷ್ ಸರ್ಜನ್ ಟು ಲೆಟ್ ಹರ್ ಅ ಕಂಪನಿ ದೆಮ್ ಟು ದಿ ರೈಲ್ವೆ ಸ್ಟೇಷನ್ ಟು ಸಿ ಆಫ್ ಹರ್ ಹಸ್ಬೆಂಡ್ ಸೊ ಅರುಣ ಅಸಫ್ ಮಾಡ್ತಾರೆ ಏನ್ಮಾಡ್ತಾರೆ ಅರೆಸ್ಟ್ ಮಾಡಲು ಬಂದಂಥ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರೆ ನನ್ನನ್ನು ಕೂಡ ನನ್ನ ಗಂಡನ ಜೊತೆಗೆ ರೈಲ್ವೆ ಸ್ಟೇಷನ್ ತನಕ ಬರ್ಲಿಕ್ಕೆ ಅವಕಾಶ ಕೊಡಿ ನನ್ನ ಗಂಡನನ್ನು ನಾನು ನೋಡ್ಕೋಬೇಕು ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಅವಕಾಶ ಕೊಡಿ ಅಂತ ಅವ ಆ ಬ್ರಿಟಿಷ್ ಅಧಿಕಾರಿಯ ಒಂದು ಮನಸ್ಸಲ್ಲ ಒಪ್ಪಿಸ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಮೇನ್ ಕ್ವೆಶನ್ ನಂಬರ್ ಟೂದಿಂದ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೋರ್ ಫೈವ್ ಸೆಂಟೆನ್ಸಸ್ ಈಚ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂಥ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಡಿಸ್ಕ್ರೈಬ್ ದಿಸ್ ಸೀನ್ ಆಟ್ ವಿಕ್ಟೋರಿಯಾ ಟರ್ಮಿನಸ್ ಇನ್ ದ ಅರ್ಲಿ ಅವರ್ಸ್ ಆಫ್ ಅಗಸ್ಟ್ ನೈನ್ ನೈನ್ಟೀನ್ ಫಾರ್ಟಿ ಟು ಆ್ಯಸ್ ವಿಟ್ನೆಸ್ಡ್ ಬೈ ಅರುಣಾ ಅಸಫ್ ಅಲಿ ಸೊ ಇಲ್ಲಿ ವಿಕ್ಟೋರಿಯಾ ಟರ್ಮಿನಸ್ ಅಂದ್ರೆ ಟರ್ಮಿನಸ್ ಅಂದ್ರೇನು ನಿಲ್ದಾಣ ವಿಕ್ಟೋರಿಯಾ ಟರ್ಮಿನಸ್ ಅಂದರೆ ಅದೊಂದು ರೈಲು ನಿಲ್ದಾಣದ ಹೆಸರು ಹೌದಾ ಇಲ್ಲಿ ವಿಟ್ನೆಸ್ ಅಂದರೆ ಸಾಕ್ಷಿಯಾಗೋದು ಪ್ರಶ್ನೆ ಏನಿದೆ ಅಂದರೆ ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಂದು ವಿಕ್ಟೋರಿಯಾ ಟರ್ಮಿನಸ್ನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಂದು ವಾತಾವರಣ ಹೇಗಿತ್ತು ಅನ್ನೋದು ಅರ್ಣ ಅವರ ಒಂದು ದೃಷ್ಟಿಕೋನದಲ್ಲಿ ಬರೀರಿ ಅಂತ ಪ್ರಶ್ನೆ ಇದೆ ಅಂದರೆ ಈ ಒಂದು ಅವಧಿಯಲ್ಲಿ ಆ ವಿಕ್ಟೋರಿಯಾ ಟರ್ಮಿನಸ್ನ ಒಂದು ಸ್ಥಿತಿ ಹೇಗಿತ್ತು

ದಿ ಅಡ್ದಿಬ್ಬೇ ಅಂದರೆ ಆ ಜನರನ್ನು ಆ ರೈಲ್ವೆ ನಿಲ್ದಾಣದಲ್ಲಿ ತುಂಬ ರಶ್ ಆಗಬಾರ್ದು ಅಂತ ಅಲ್ಲಿ ಏನು ಮಾಡಿದಾರೆ ಅಂದರೆ ಎಲ್ಲ ಕಡೆ ತಡೆಗೋಡೆಗಳನ್ನು ಹಾಕಿದ್ರು ಆ್ಯಸಿವ್ ವಾಕ್ಡ್ ದಿ ಪ್ಲ್ಯಾಟ್ಫಾರ್ಮ್ ಸಿಸಾಮ್ ಮೌಲಾನಾ ಆಜಾದ್ ಸಿಟ್ಟಿಂಗ್ ಇನ್ ದ ವಿಂಡೋ ಇನ್ ಅ ಕಂಪಾರ್ಟ್ಮೆಂಟ್ ಆಫ್ ಅ ಸ್ಪೆಷಲ್ ಟ್ರೈನ್ ಕಂಪಾರ್ಟ್ಮೆಂಟ್ ಅಂದರೆ ರೈಲಿನ ಬೋಗಿ ಸೊ ವಿಕ್ಟೋರಿಯಾ ಟರ್ಮಿನಲ್ಸ್ಗೆ ಬಂದಾಗ ಅರುಣಾ ಅಸಫಲ್ ಅವರು ಏನು ಮಾಡ್ತಾರೆ ರೈಲ್ವೆ ಒಂದು ಬೋಗಿಯಲ್ಲಿ ಮೌಲಾನಾ ಆಜಾದ್ ಅವರು ಕೂತಿದ್ದನ್ನು ಕಾಣ್ತಾರೆ ಅವರನ್ನು ಮಾತಾಡೋಕ್ಕೆ ಹೋಗ್ತಾರೆ ಈ ಥರದ ಸನ್ನಿವೇಶ ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಂದು ವಿಕ್ಟೋರಿಯಾ ಟರಿಮ್ಸ್ನಲ್ಲಿ ಇತ್ತು ಅಂತ ಬರೀಬೋದು ಓಕೆ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ಟು ನ್ಯಾರೆಟ್ ಆ್ಯಂಡ್ ಇನ್ಸ್ಟನ್ಸ್ ಫ್ರಮ್ ದಿ ಬಯೋಗ್ರಫಿ ಟು ಜಸ್ಟಿಫೈ ದ ಫ್ಯಾಕ್ಟ್ ದ್ಯಾಟ್ ದ ಬ್ರಿಟಿಷ್ ವೇರ್ ಎಕ್ಸ್ಟ್ರೀಮಿಲಿ ಆಟೋಕ್ರ್ಯಾಟಿಕ್ ಆ್ಯಂಡ್ ರುತ್ಲೆಸ್ ಸೊ ಮೊದಲು ವರ್ಡ್ ಮೀನಿಂಗ್ ಹೇಳ್ತೀನಿ ನ್ಯಾರೆಟ್ ಅಂದರೆ ವಿವರಿಸಿ ಇನ್ಸ್ಟನ್ಸ್ ಅಂದರೆ ಉದಾಹರಣೆ ಬಯೋಗ್ರಫಿ ಅಂದರೆ ಜೀವನ ಚರಿತ್ರೆ ಆಮೇಲೆ ಆಟೋಕ್ರಾಟಿಕ್ ಅಂದ್ರೇನು ಆಟೋಕ್ರಾಟಿಕ್ ಅಂತಕ್ಕಂಥ ಪದದ ಒಂದು ಅರ್ಥ ನೋಡಿದಾಗ ಅದು ನಿರಂಕುಶ ಅಧಿಕಾರ ಅಂತ ತೋರಿಸುತ್ತೆ ರೂತ್ಲೆಸ್ ಅಂದರೆ ನಿರ್ದಯ ಅಂದರೆ ಈ ಪಾಠದಿಂದ ಬ್ರಿಟಿಷರು ಒಬ್ಬ ಆಗಿದ್ದರು ಮತ್ತು ಆಗಿದ್ದರು ಅಂತ ವಿವರಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಬ್ರಿಟಿಷರು ನಿರಂಕುಶಗರಾಗಿದ್ದರು ಮತ್ತು ನಿರ್ದಯ ಆಗಿದ್ದರು ಮೇಲೂ ಕೂಡ ದಯ ತೋರಿಸ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಇದೆ ಓಕೆ ಲೆಟ್ಸ್ ಸಿ ಆನ್ಸರ್ ಡ್ಯೂರಿಂಗ್ ಸಾಲ್ಟ್ ಸತ್ಯಾಗ್ರಹ ಸಿ ವಾಸ್ ಸೆಂಟೆನ್ಸ್ ಒನ್ ಇಯರ್ ಇನ್ ಪ್ರಿಸನ್ಮೆಂಟ್ ಸೊ ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಅರುಣಾ ಅಸಫಲಿಯವರಿಗೆ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸ್ತಾರೆ ಅ ಫ್ಯೂ ಮಂತ್ಸ್ ಲೇಟರ್ ವೆನ್ ಮೋಸ್ಟ್ ಪಾಲಿಟಿಕಲ್ ಪ್ರಿಸ್ನರ್ಸ್ ವೇರ್ ರಿಲೀಸ್ಡ್ ಸಿ ವಾಸ್ ನಾಟ್ ರಿಲೀಸ್ಡ್ ಅಂಟಿಲ್ ಅ ಪಬ್ಲಿಕ್ ಎಜುಕೇಷನ್ ವಾಸ್ ಲಾಂಚ್ ಇನ್ ಸಪೋರ್ಟ್ ಇಲ್ಲಿ ವರ್ಡ್ ಮೀನಿಂಗ್ ನೋಡಿ ಪೊಲಿಟಿಕಲ್ ಪ್ರೀಸನರ್ಸ್ ಅಂದರೆ ರಾಜಕೀಯ ಕೈದಿಗಳು ರಿಲೀಸ್ ಅಂದರೆ ಬಿಡುಗಡೆ ಮಾಡೋದು ಪಬ್ಲಿಕ್ ಆ್ಯಜುಟೇಷನ್ ಅಂದರೆ ಸಾರ್ವಜನಿಕ ಮುಷ್ ಹೋರಾಟ ಲಾಂಚ್ ಅಂದರೆ ಸ್ಟಾರ್ಟ್ ಮಾಡೋದು ಸೊ ಅರುಣಾ ಅವರಿಗೆ ಒಂದು ವರ್ಷ ಜೈಲ್ ಶಿಕ್ಷೆ ಆಗ್ತದೆ ಆ ನಂತರ ಕೆಲವು ಕೈದಿಗಳನ್ನು ಬಿಡುಗಡೆ ಮಾಡ್ತಾರೆ ಬಟ್ ಅರುಣಾ ಅಲಿ ಅವರಿಗೆ ಬಿಡುಗಡೆ ಮಾಡೋದಿಲ್ಲ ಆ ನಂತರ ಸಾರ್ವಜನಿಕ ಹೋರಾಟ ಮಾಡಿದ ನಂತರ ಅವರನ್ನು ಬಿಡುಗಡೆ ಮಾಡ್ತಾರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬ್ರಿಟಿಷರು ತುಂಬ ನಿರಂಕುಶಮತಿಯಾಗಿದ್ದರು ಜೊತೆಗೆ ನಿರ್ದಯಿಯಾಗಿದ್ದರು ಅವರು ದಯ ತೋರಿಸ್ತಾ ಇರಲಿಲ್ಲ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಕ್ವಶನ್ ಥರ್ಡ್ ನೋಡ್ತಾ ಇದ್ವಿ

ಇನ್ ದ ಆಪ್ಷನ್ಸ್ ಆಫ್ ಸೀನಿಯರ್ ಲೀಡರ್ಸ್ ಲೈಕ್ ಗಾಂಧೀಜಿ ಆ್ಯಂಡ್ ಮೌಲಾನಾ ಆಜಾದ್ ಸಿ ಅನ್ಫೋಲ್ಡ್ ದ ಟ್ರೈ ಟ್ರೈಕಲರ್ ಅನ್ಫೋಲ್ ಅಂದ್ರೇನು ಹಾರಿಸೋದು ಧ್ವಜ ಹಾರಿಸೋದು ಅಟ್ ಗೌಳಿಯ ಟ್ಯಾಂಕ್ ಮೈದಾನ್ ಸೊ ಅರುಣಾ ಅಸಫಲಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ಈ ಒಂದು ಹೋರಾಟದಲ್ಲಿ ಗಾಂಧೀಜಿ ಮತ್ತು ಮೌಲಾನಾ ಆಜಾದ್ ಅವರು ಒಂದು ಅನುಪಸ್ಥಿತಿ ಇದ್ದಾಗ ಏನು ಮಾಡ್ತಾರೆ ಅರುಣಾ ಅಸಫಲಿಯವರೇ ಈ ಗೌಳಿಯ ಟ್ಯಾಂಕ್ ಮೈದಾನದಲ್ಲಿ ಬಾಂಬೆದಲ್ಲಿರ್ತಕ್ಕಂಥ ಗೌಳಿ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅರುಣ ಅವರೇ ಹೊತ್ಕೋತಾರೆ ಆಫ್ಟರ್ ಇಂಡಿಪೆಂಡೆನ್ಸ್ ಸಿಮೆಟ್ ಸೋಷಿಯಲ್ ಸರ್ವಿಸ್ ಅಂಟಿಲ್ ಹರ್ ಡೆತ್ ಸ್ವಾತಂತ್ರ್ಯ ನಂತರ ಕೂಡ ಅರುಣಾ ಅಸಫಲಿಯವರು ತಮ್ಮ ಜೀವಿತದ ಕೊನೆ ಅವಧಿಯವರೆಗೂ ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ ಈ ಕಾರಣಕ್ಕಾಗಿ ಸೊ ಅರುಣಾ ಅಸಫ ಅಲಿ ಕನ್ಸಿಡರ್ಡ್ ದ ಗ್ರ್ಯಾಂಡ್ ಓಲ್ಡ್ ಎಡಿ ಆಫ್ ದಿ ಫ್ರೀಡಮ್ ಸ್ಟ್ರಗಲ್ ಸೊ ಈ ಥರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ಆಮೇಲೆ ಮೌಲಾನಾ ಆಜಾದ್ ಮತ್ತು ಗಾಂಧೀಜಿಯವರ ಅನುಪಸ್ಥಿತಿಯಲ್ಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದು ಸಮಾಜ ಸೇವೆ ಮಾಡಿದ್ದು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅರುಣಾ ಅಸಫ ಅಲಿ ಅವರಿಗೆ ಗ್ರ್ಯಾಂಡ್ ಓಲ್ಡ್ ಎಡಿ ಆಫ್ ದ ಫ್ರೀಡಮ್ ಸ್ಟ್ರಗಲ್ ಅಂತ ಕರೀತಾರೆ ಕ್ವೆಶನ್ ಫೋ ವಾಟ್ ವಾಸ್ ಅರುಣಾಸ್ ಅಡ್ವೈಸ್ ಟು ದಿ ಫ್ರೀಡಮ್ ಫೈಟರ್ಸ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅರುಣಾ ಅಸಫಲಿಯವರು ಯಾವ ಸಲಹೆಯನ್ನು ಕೊಟ್ಟಿದ್ದರು ಅಂತ ಆನ್ಸರ್ ಅರುಣ ಅಡ್ವೈಸ್ಡ್ ಫ್ರೀಡಮ್ ಫೈಟರ್ಸ್ ನಾಟ್ ಟು ಅಲೋ ಏನಿ ಅಕಾಡೆಮಿಕ್ ಆರ್ಗ್ಯುಮೆಂಟ್ಸ್ ಲೈಕ್ ವಯೋಲೆನ್ಸ್ ಆ್ಯಂಡ್ ನಾನ್ ವಯೋಲೆನ್ಸ್ ಅಕಾಡೆಮಿಕ್ ಆರ್ಗ್ಯುಮೆಂಟ್ ಅಂದರೆ ವಾದ ವಿವಾದಗಳು ಶೈಕ್ಷಣಿಕ ವಾದ ವಿವಾದಗಳು ವಯೋಲೆನ್ಸ್ ಮತ್ತು ನಾನ್ ವಯೋಲೆನ್ಸ್ ಅಂದರೆ ಹಿಂಸೆ ಮತ್ತು ಅಹಿಂಸೆ

ಇನ್ನು ಏನು ಹೇಳ್ತಾರೆ ಸ್ಟೂಡೆಂಟ್ಗಳಿಗೆ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ತರುಣರು ತಾವು ಭಾರತದ ಸೈನಿಕರು ಅಂತ ಅಂದ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಸಲಹೆನ ಕೊಡ್ತಾರೆ ಆ ಕ್ವಶನ್ ಫೈವ್ ವಾಟ್ ವಾಸ್ ಗಾಂಧೀಜೀಸ್ ಅಡ್ವೈಸ್ ಟು ಅರುಣಾ ವೈ ಸಿ ನಾಟ್ ಅಬೈಡ್ ಬೈ ಇಟ್ ಅಬೈಡ್ ಬೈ ಅಂದರೆ ಬದ್ಧವಾಗಿರೋದು ನಾಟ್ ಅಬೈಡ್ ಬೈ ಅಂದರೆ ಬದ್ಧವಾಗದೇ ಇರೋದು ಸೊ ಗಾಂಧೀಜಿಯವರು ಅರುಣಾ ಅಸಫಲಿಯವರಿಗೆ ಯಾವ ಒಂದು ಸಲಹೆಯನ್ನು ಕೊಡ್ತಾರೆ ಮತ್ತು ಅಸಫಲಿಯವರು ಅರುಣ ಅಸಫಲಿಯವರು ಅದನ್ನು ಆ ಮಾತನ್ನು ಯಾಕೆ ಆ ಒಂದು ಸಲಹೆಯನ್ನು ಯಾಕೆ ಒಪ್ಕೊಳ್ಳಿಲ್ಲ ಗಾಂಧೀಜಿಯವರು ಅರುಣ ಅವರಿಗೆ ಏನು ಸಲಹೆ ಕೊಟ್ಟರು ಮತ್ತು ಆ ಸಲಹೆಯನ್ನು ಅರುಣ ಅವರು ಯಾಕೆ ಒಪ್ಕೊಳ್ಳಿಲ್ಲ ಅಂತ ಎರಡು ಪ್ರಶ್ನೆ ಇವೆ ಸೊ ಆನ್ಸರ್ ನೋಡೋಣ ಗಾಂಧೀಜಿ ಅಡ್ವೈಸ್ಡ್ ಅರುಣ ಟು ಸರೆಂಡರ್ ಆ್ಯಂಡ್ ಟೇಕ್ ದ ಪ್ರೈಸ್ ಫೈವ್ ಥೌಸಂಡ್ ಫಾರ್ ಹರ್ ಅರೆಸ್ಟ್ ಇಲ್ಲಿ ಸರೆಂಡರ್ ಅಂದ್ರೇನು ಶರಣಾಗತರಾಗೋದು ಗಾಂಧೀಜಿಯವರು ಏನು ಹೇಳ್ತಾರೆ ಅಂದರೆ ಅರುಣಾ ಅವರಿಗೆ ಬ್ರಿಟಿಷರಿಗೆ ಶರಣಾಗತಿ ಆಗು ಅಂತ ಹೇಳ್ತಾರೆ ಶರಣಾಗತಿ ಆಗಿ ಅವರಿಗೆ ಅರೆಸ್ಟ್ ವಾರಂಟ್ ಸಲುವಾಗಿ ಅವರಿಗೆ ಐದು ಸಾವಿರ ಪ್ರೈಸನ್ನು ಕೊಟ್ಟ ಕೊಡಬೇಕಾಗುತ್ತೆ ಅಂದರೆ ಅರುಣಾ ಅವರಿಗೆ ಯಾರು ಹುಡ್ಕೊಂಡು ಬರ್ತಾರೋ ಯಾರು ಹಿಡ್ಕೊಂಡು ಬರ್ತಾರೋ ಅವರಿಗೆ ಐದು ಸಾವಿರ ಪ್ರೈಝ್ ಅಂತ ಬ್ರಿಟಿಷರು ಅನೌನ್ಸ್ ಮಾಡಿರ್ತಾರೆ ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ ನೀನಾಗ್ನೇ ಸರೆಂಡರ್ ಆಗಿ ಆ ಐದು ಸಾವಿರ ರೂಪಾಯಿನ ನೀನೇ ಪಡ್ಕೊ ಆ ಐದು ಸಾವಿರ ರೂಪಾಯನ್ನ ಭಾರತಕ್ಕಾಗಿ ಯೂಸ್ ಮಾಡು ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಸೊ ಅರುಣಾ ಅಸಫಲಿಯವರು ಈ ಮಾತನ್ನು ಒಪ್ಕೊಳ್ಳಿಲ್ಲ ಯಾಕೆ ಒಪ್ಕೊಳ್ಳಿಲ್ಲ ಬಿಕಾಸ್ ಅರುಣ ಸರೆಂಡರ್ ಓನ್ಲಿ ವೆನ್ಸ್ ದ ವಾರಂಟ್ಸ್ ಆಫ್ ಹರ್ ಅರೆಸ್ಟ್ ವೇರ್ ಕ್ಯಾನ್ಸಲ್ಡ್ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಬಟ್ ಅರುಣಾ ಅಸಫಲಿಯವರು ಒಪ್ಕೊಳ್ಳಿಲ್ಲ ಒಂದು ವೇಳೆ ನಾವು ಬ್ರಿಟಿಷರಿಗೆ ಸರೆಂಡರ್ ಆದರೆ ನಾವು ಸೋತ ಹಾಗೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅರುಣಾ ಅಸಫಲಿ ಒಪ್ಕೊಳ್ಳಿಲ್ಲ ಬಟ್ ಯಾವಾಗ ಸರೆಂಡರ್ ಅಂದರೆ ಅವರು ಅಂದರೆ ಈ ಒಂದು ಅರೆಸ್ಟ್ ವಾರೆಂಟ್ ಕ್ಯಾನ್ಸಲ್ ಆಯಿತು ಹತ್ತೊಂಬತ್ತು ನೂರ ನಲ್ವತ್ತಾರರ ಜನವರಿ ಇಪ್ಪತ್ತಾರಕ್ಕೆ ಅರೆಸ್ಟ್ ಅರೆಸ್ಟ್ ವಾರೆಂಟ್ ಕ್ಯಾನ್ಸಲ್ ಆದಾಗ ಮಾತ್ರ ಅರುಣಾ ಅಸಫ್ ಬಂದು ಸರೆಂಡರ್ ಆಗ್ತಾರೆ ಸೊ ಕೊನೆಯ ಪ್ರಶ್ನೆ ವಾಟ್ ವೇರ್ ದ ಅವಾರ್ಡ್ಸ್ ಗಿವನ್ ಟು ಅರುಣ ವೈ ವೇರ್ ದೇ ಗಿವನ್ ಅರುಣಾ ಅಸಫ್ ಅಲಿಯವರಿಗೆ ಕೊಟ್ಟಂಥ ಪ್ರಶಸ್ತಿಗಳು ಯಾವುವು ಮತ್ತು ಆ ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟರು ಅಂತ ಎರಡು ಪ್ರಶ್ನೆ ಇವೆ ಆನ್ಸರ್ ಅರುಣ ಅವಾರ್ಡ್ ಅವಾರ್ಡೆಡ್ ದ ನೆಹರು ಅವಾರ್ಡ್ ಇನ್ ನೈನ್ಟೀನ್ ನೈಂಟಿ ಟು ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಸೊ ಅರುಣಾ ಅಸಫ್ ಅಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ನೆಹರು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ ನೆಹರು ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ಆ ಪ್ರಶಸ್ತಿಯನ್ನು ಕೊಡ್ತಾರೆ ಇದು ಒಂದು ಇನ್ನೊಂದು ದ ಕಂಟ್ರಿ ಆನರ್ಡ್ ಹರ್ ವಿತ್ ದಿ ಭಾರತ ರತ್ನ ಪೋಸ್ಟ್ ಥುಮಸ್ಲಿ ಪೋಸ್ಟ್ ಥುಮಸ್ಲಿ ಅಂದರೆ ಮರಣೋತ್ತರವಾಗಿ ಇನ್ನು ಭಾರತ ಸರ್ಕಾರ ಏನು ಮಾಡುತ್ತೆ ಅರುಣಾ ಅಸಫ್ ಅಲಿಯವರ ನಿಧನದಗೊಂಡ ನಂತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ ಅಂದರೆ ಅರುಣಾ ಅವರಿಗೆ ದೊರೆತಂಥ ಪ್ರಶಸ್ತಿಗಳು ಎರಡು ಒಂದು ನೆಹರು ಅವಾರ್ಡ್ ಇನ್ನೊಂದು ಭಾರತ ರತ್ನ ಇವುಗಳನ್ನು ಯಾಕೆ ಕೊಟ್ಟರು ದೀಸ್ ಅವಾರ್ಡ್ಸ್ ವೇರ್ ಗಿವನ್ ಫಾರ್ ಹರ್ ಸೋಷಿಯಲ್ ಸರ್ವೀಸ್ ಆ್ಯಂಡ್ ಫಾರ್ ದಿ ಫ್ರೀಡಮ್ ಮೂವ್ಮೆಂಟ್ ಅರುಣಾ ಅವರಿಗೆ ಈ ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟರು ಅಂದರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಜೊತೆಗೆ ಸಮಾಜ ಸೇವೆಗಾಗಿ ಕೂಡ ಪ್ರಶಸ್ತಿಗಳನ್ನು ಕೊಡಲಾಗಿತ್ತು ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾವು ಅರ್ಣ ಅಸಫಲಿ ಪಾಠದಿಂದ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಈ ಪ್ರಶ್ನೋತ್ತರಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಮತ್ತು ಎಸ್ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎಲ್ಲ ಪಾಠಗಳು ಮತ್ತು ಪದ್ಯಗಳ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋ ಕೂಡ ಮಾಡಿದ್ದೀನಿ ಆ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಅನ್ನೋ ನಿಮ್ಮ ಸಜೆಷನ್ಸನ್ನು ಕಾಮೆಂಟಲ್ಲಿ ಕೊಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ If you like the video, subscribe to our channel to get more videos. Thank you all.